ಇವತ್ತು ನಮ್ಮ ರಾಜ್ಯಕ್ಕೆ ವರ್ಷ ಇಷ್ಟು ಒಂದು ಹೆಣ್ಮಗು ಗ್ರಾಮೀಣ ಪ್ರದೇಶದಲ್ಲಿ ಬಡ ಕುಟುಂಬದಲ್ಲಿ ಇಷ್ಟು 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಇವತ್ತು ಆ ತಾಯಿಯ ಹೃದಯ ಶ್ರೀಮಂತಿಗೆ ಭಾಳ ಹೆಸರಾಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ನನಗಂತೂ ನಾನು ಸುಮಾರು 40 ವರ್ಷದಿಂದ ಲೀಲಾವತಿಯವರ ಪರಿಚಯ. ಅವರು ನಾನು ಜೈಲ್ ಮಂತ್ರಿ ಆಗಿದ್ದಾಗ ಅವರ ಚಿತ್ರಮಂದಿರಕ್ಕೆ ಪರ್ಮಿಷನ್ ಕೊಡೋಕ್ಕೆ ನಿರಾಕರಿಸಿದ್ರು ಅಂತೇಳಿ ನನ್ನನ್ನು ಬಂದು ತಾಯಿ ಮಗ ಇಬ್ಬರು ಬಂದು ಭೇಟಿ ಮಾಡಿದ್ರು ಬಂಗಾರತ್ನ ಅವರ ಸಂಪುಟದಲ್ಲಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅವತ್ತು ನಾನು ಯಾಕೆ ಇದನ್ನ ತಾರತಮ್ಯ ಮಾಡ್ತೀನಿ ಅಂತೇಳಿ ಅವತ್ತು ಪರ್ಮಿಷನ್ ಕೊಟ್ಟಿದ್ದೆ. ಅವತ್ತಿಂದನೂ ನನಗೆ ಬಹಳ ಪರಿಚಯ. ಮೊನ್ನೆ ಕೊನೆ ಭೇಟಿ ಅವ್ರು ನನ್ನ ಮನೆಗೆ ಬಂದಿದ್ದು ಒಂದು 2 ವಾರದ ಮುಂಚಿತ್ವಾಗಿ, 2 ವಾರದ ಮುಂಚಿತ್ವಾಗಿ ಬಂದು ನನಗೆ ಆಶ್ಚರ್ಯವಾದಂಥ ವಿಚಾರ ಏನಂದರೆ, ನಾನು ಪಶುವೈದ್ಯ ಶಾಲೆ ಕಟ್ಟಿದ್ದೀನಿ ಅಂತೇಳಿ ಅವರು ನಡೆಯೋಕ್ಕೆ ಆಗ್ತಿರಲಿಲ್ಲ. ಸ್ವಲ್ಪ ಮಾತಾಡೋಕ್ಕೆ ಒಂದು ಅವಕಾಶ ಇತ್ತು ಅಷ್ಟೇ, ಅವ್ರಿಗೆ ಅರ್ಥ ಆಗ್ತಿತ್ತು. ಸೊ ತಾಯಿ ಮಗ ಇಬ್ಬರು ಬಂದು ನಾವು ಪಶುವೈದ್ಯ ಶಾಲೆ ಕಟ್ಟಿದ್ವಿ. ನಾನು ಯಾರು ಪಶುವೈದ್ಯ ಶಾಲೆ ಕಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲೂ ಕೇಳಿರಲಿಲ್ಲ. ದಾನಗಳನ್ನ ಬೇಕಾದಷ್ಟು ರೀತಿ ದಾನ ಮಾಡ್ತಾರೆ, ಆದರೆ ಪಶುವೈದ್ಯ ಶಾಲೆ ಕಟ್ಟಿ ನೀವು ಅದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಬಂದು ನನ್ನನ್ನು ಕರೆದರು. ನನಗೆ ಎಲೆಕ್ಷನ್ ಒತ್ತಡ ಆದರೂ ಮಧ್ಯದಲ್ಲಿ ನಾನು ಯೋಚನೆ ಮಾಡಿದೆ, ಅದೃಷ್ಟಗಳು ಬದಲಾವಣೆ ಆಗ್ಬೋದು, ಆದರೆ ನಿರ್ಧಾರಗಳು ಬದಲಾವಣೆ ಆಗಬಾರ್ದು ಅನ್ನೋದು ನನಗೊಂದು ಅನುಭವ ಆಯಿತು. ಸೊ ನನಗೆ ಆ ಉದ್ಘಾಟನೆ ಕರೆದದ್ದು ನನ್ನ ಅದೃಷ್ಟ ಅಂತ ತಿಳ್ಕೊಂಡಿದ್ದೀನಿ. ಆದರೆ ನಾನು ಸೂಕ್ತ ಸಮಯದಲ್ಲಿ ನಾನು ಅದನ್ನು ಬಂದು ಅವರ ಉಸಿರಿರುವವರೆಗೆ ನಾನು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಏನು ನಿರ್ಧಾರ ಮಾಡಿದ್ನಲ್ಲ, ಅದು ನನಗೆ ದೊಡ್ಡ ಸಮಾಧಾನ ಹೊಂದಿದೆ. ಸೊ ಅವತ್ತು ಹೋಗಿ ಅವರ ಮನೆಗೆ ಹೋಗಿ ಭೇಟಿ ಮಾಡಿದೆ. ಭೇಟಿ ಮಾಡಿ ನಾನು, ವಿನೋದ್ ಮತ್ತು ಆ ಸ್ಥಳೀಯ ಶಾಸಕರು ನಾವೆಲ್ಲ ನಿಂತ್ಕೊಂಡು ಹೋಗಿ ಆ ಪಶುವೈದ್ಯ ಶಾಲೆನ, ಅವ್ರು ಕಟ್ಟಿಸಿದಂಥ ಪಶುವೈದ್ಯ ಶಾಲೆನ ಉದ್ಘಾಟನೆ ಮಾಡಿ ಬಂದೆ. ಇದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ. ಸಮಾನ ತರುವಂಥ ವ್ಯಕ್ತಿ, ಅನೇಕ ಕಲಾವಿದರು ಸಾಹುಕಾರಗಳೆಲ್ಲ ನೋಡಿದ್ದೀವಿ, ಇವರೇನು ಸಾಹುಕಾರೇನಲ್ಲ, ಯಾವುದೋ ಒಂದು ಬರಡು ಭೂಮಿಲಿ ಒಂದು 5-6 ಎಕರೆ ಜಮೀನು ಸ್ವಲ್ಪ ಕಷ್ಟಪಟ್ಟು ಅವರೇ ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಒಂದು ಸಣ್ಣ ಮನೆ ಕಟ್ಕೊಂಡಿದ್ದಾರೆ. ಏನು ನಮಗೂ ಗೊತ್ತಿರೋಂಥ ವಿಚಾರನೇ, ಬೇರೆ ಕಲಾವಿದರಿಗೂ ಈ ಕಲಾವಿದರಿಗೂ ಭಾಳ ವ್ಯತ್ಯಾಸ ಇದೆ. ಪಾಪ ಇಡೀ ತನ್ನ ಜೀವನನೇ ತನ್ನ ತಾಯಿಗೆ ಸೇವೆ ಮಾಡೋಂಥ ಒಬ್ಬ ಪ್ರತ್ಯೇಕವಾದಂಥ ಒಬ್ಬ ಆತ್ಮೀಯ ಆದರ್ಶ ವ್ಯಕ್ತಿ ನನ್ನ ಸ್ನೇಹಿತ ವಿನೋದ್ ರಾಜ್ ಕೂಡ. ಇವತ್ತು ಅವರು ಅವ್ರ ತಾಯಿಗೆ ಮಾಡಿದಂಥ ಸೇವೆ ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ, ತಾಯಿಗೆ ಎಷ್ಟು ಗೌರವ ಕೊಡಬೇಕು ಅಂತೇಳಿ ಕೇಳ್ತಾ ಇದೆ. ಆ ನಾಯಿ ಕೂಡ ಊಟನೇ ಮಾಡಿಲ್ಲಂತೆ, ಅಮ್ಮಂಗೆ ಹಿಂಗಾಯಿತು ಅಂತೇಳಿ ಅಷ್ಟು ಆತ್ಮೀಯತೆ ಪ್ರಕೃತಿಗೆ ಭಾಳ ಗೌರವನ ಕೊಟ್ಕೊಂಡು ಬಂದಂಥವ್ರು. ಇವತ್ತು ಒಬ್ಬ ಹಿರಿಯ ಎಲ್ಲ ಭಾಷೆಲು ಡಾಕ್ಟರ್ ರಾಧಾಕೃಷ್ಣ, ಇಂದಿರಾ ಗಾಂಧಿಯಿಂದ ಹಿಡಿದು ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಭಾಳ ಅಪಾರವಾದಂಥ ಗೌರವವನ್ನು ಕೊಟ್ಟರು. ರಾಷ್ಟ್ರ ನಾಯಕರುಗಳು ಕೂಡ ಎಲ್ಲ ಗೌರವವನ್ನು ಕೊಟ್ಟದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಮ್ಮ ಅವ್ರ ಜೊತೆ ಇಲ್ಲ, ನಮ್ಮ ಜೊತೆ ಇಲ್ಲ, ನಾವು ಅವರ ಆದರ್ಶಗಳನ್ನು, ಅವರು ಏನು ನಮಗೆ ಹಾಕ್ಬಿಟ್ಟು ಹೋಗಿದ್ದಾರೆ ಅವರ ಸರಳತೆಯನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡು ಹೆಜ್ಜೆ ಹಾಕೋಣ, ಇಷ್ಟು ಮಾತ್ರ ಹೇಳ್ತೀನಿ. ಅವರ ಆತ್ಮಕ್ಕೆ, ಅವರ 100,000 ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸಿ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲ, ನನಗೆ ಫಸ್ಟು ಅವರು ಒಂದು ಜನರಿಗೋಸ್ಕರ ನಮ್ಮ ಪ್ರಾಥಮಿಕ ಆಸ್ಪತ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಿದ್ರು, ಈಗ ಪಶುವೈದ್ಯ ಶಾಲೆ ಕಟ್ಟಿದ್ರು. ಮಿಕ್ಕಿದ್ದು ನಾವು ನಾನು ಮುಖ್ಯಮಂತ್ರಿಗಳೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಏನು ಮಾಡ್ಲಿಕ್ಕೆ ಸಾಧ್ಯನ ಅವ್ರಿಗೆ
ಅವರ ಹೆಸರು ಶಾಶ್ವತವಾಗಿ ಉಳಿಯಲಿಕ್ಕೆ ಏನ ಮಾಡ್ಲಿಕ್ಕೆ ಸಾಧ್ಯ ನಾವು ಅದನ್ನು ನಾನು ಈಗ ಹೇಳಕ್ ಹೋಗುದಿಲ್ಲ ರೀ ನಾವು ಒಂದ್ಸತಿ ಮಾತು ಕೊಟ್ಟರೆ ಮಾತು ಪ್ರಕಾರ ಸ್ಟ್ಯಾಂಡ್ ಆಗಿತ್ತು ಈಗ ನಾವೆಲ್ಲ ಕೂತ್ಕೊಂಡು ನಾನು ಒಬ್ಬನೇ ನಾನಾಗಲಿ ತಂಗಡಿ ಇಬ್ಬರೇ ಮಾತಾಡೋಕ್ಕಾಗಲ್ಲ ಇದು ಗೌರ್ಮೆಂಟ್ ಎಲ್ಲ ಕೂತ್ಕೊಂಡು ಮಾತಾಡಿ ಏನು ಮಾಡಬೇಕು ಏನು ಒಳ್ಳೇದಕ್ಕೆ ಏನು ಮಾಡಬೇಕು ಮಾಡೋದು ಮಾತಾಡಿಲ್ಲ.